ಕ್ರೀಡೆ ತೇರಬಂಡಿ ನಡೆದ ರಾಜ್ಯಮಟ್ಟದ ತೇರಬಂಡಿ ಉತ್ಸವ. ಉತ್ತರ ಕರ್ನಾಟಕದ ಪ್ರಸ್ತುತ ಗ್ರಾಮೀಣ ಕ್ರೀಡೆಯಾದ ತೇರಬಂಡಿ ಎಂಬ ಕ್ರೀಡೆ ಬಾಗಲಕೋಟೆ ಜಿಲ್ಲೆಯ ರಬಗಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿ ನಡೆಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಹಾಲಿ ಧಾರವಾಡ ಶಾಸಕರು ಆದ ವಿನಯ್ ಕುಲಕರ್ಣಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂತಹ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ, ಆದರೆ ಕ್ರೀಡೆಗಳ ಆಯೋಜನೆಯಿಂದ ಎತ್ತುಗಳ ಸಂತತಿಗೆ ಪ್ರೋತ್ಸಾಹ ನೀಡಿದಂತಾಗತ್ತೆ ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಯಲ್ಲನಗೌಡ ಪಾಟೀಲ್, ಸಿದ್ದು ಕುಂಡೂರ, ಎಆರ್ ಬಣಗಲಿ, ಇನ್ನೂ ಅನೇಕ ಮುಖಂಡರು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಮೋಜಮೇಲ್ ಜರ್ಮನ್, ಈ ಒಂದು ಲೋಕಸಭಾ ಚುನಾವಣೆ ಮೇಲೆ ನೋಡ್ರಿ, ನಾವಂತೂ ಇವತ್ತು ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗಾಗಲಿ ಒಂದು ನನ್ನ ಅಂದಾಜಲೇ ಒಂದು ಮನೆಗೆ ಒಂದು ಕುಟುಂಬಕ್ಕೆ 6,000 ರೂಪಾಯಿ ಲಾಭವನ್ನು ಇವತ್ತು ಒಂದು ಕುಟುಂಬ ತಗೊಳ್ಳುವಂಥದ್ದು ಇವತ್ತು ನಮ್ಮ ನೆರವಾದಂಥ ಮೇಲ್ನೋಟಕ್ಕೆ ಇವತ್ತು 6,000 ರೂಪಾಯಿ ಒಂದು ಮನೆಗೆ ನಾವು ಕೊಡುವಂಥ ಕೆಲಸ ಇವತ್ತು ನಾವು ಮಾಡೀವಿ. ಇದರಿಂದ ಸಹಜವಾಗಿ ಅಂದರೆ ಇವತ್ತು ಕರೆಂಟ್ ಫ್ರೀ ಇರಲಿ, ಅಕ್ಕಿಗಳಾಗಲಿ, ಇವತ್ತು ಬಸ್ಗಳ ಫ್ರೀ ಉಚಿತವಾಗಿರುವಂಥದ್ದಾಗಲಿ, ಯಾವ ಯೋಜನೆಗಳನ್ನು ಕೊಟ್ಟು ಇವತ್ತು ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ ಕೊಡುವಂಥದ್ದಾಗಲಿ, ಇವೆಲ್ಲ ಭಾಳ ಅತ್ಯುತ್ತಮ, ಯುವಕರಿಗೆ 3,000 ರೂಪಾಯಿ ಕೊಡುವಂಥದ್ದಾಗಲಿ ಒಳ್ಳೆ ಕಾರ್ಯಕ್ರಮಗಳದು. ಜನ ಅದನ್ನು ಅರಿವಿಡ್ತಾರೆ, ನಮ್ಮ ಪರ ಇರ್ತಾರೆ ಅನ್ನೋಂಥ ನಾವು. ಸರ್, ಈ ಸರಿ ತಾವು ಎಷ್ಟು ಎಷ್ಟನೇ ಬಾರಿ ತಾವು ಆಗಮಿಸಿರೋದು, ಈ ಒಂದು ಸ್ಪರ್ಧೆ ಎಷ್ಟನೇದು? ಭಾಳ ಸಂತೋಷ ಇವತ್ತು. ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಬಸವೇಶ್ವರ ಜಾತ್ರಾ ಕಮಿಟಿ ಮಾಲೀಕ ಯಲ್ಲನಗೌಡ ಪಾಟೀಲ್ ನೇತೃತ್ವದೊಂದಿಗೆ ಈ ಕಾರ್ಯಕ್ರಮ 51ನೇ ತೆರೆಬಂಡಿ ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಗ್ರಾಮೀಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಉಳಿಬೇಕು, ಬೆಳಿಬೇಕು, ವಿಶೇಷವಾಗಿ ರೈತರಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ರೈತರು ಇದರಲ್ಲಿ ಸಾಕಷ್ಟು ರೈತರು ಭಾಗವಹಿಸ್ತಾ ಇದ್ದಾರೆ. ತಮ್ಮ ಹಸುಗಳನ್ನು ತರುವುದರೊಂದಿಗೆ ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಸಂತೋಷವನ್ನು ಪಡ್ತಾರೆ. ಇದು ರೈತರಿಗೆ ಆಗ್ತಕ್ಕಂಥ ಒಂದು ಸುಂದರವಾದ ಕಾರ್ಯಕ್ರಮ ಹಾಗೂ ಸಂತೋಷ ನೀಡುವಂಥ ಕಾರ್ಯಕ್ರಮ ಇದಾಗಿದೆ. ಇಂಥ ಕಾರ್ಯಕ್ರಮಗಳು ನಶಿಸ್ತಾ ಇದ್ದಾವೆ ಇವತ್ತು. ಆದರೆ ಈ ಕಾರ್ಯಕ್ರಮ ಉಳಿಬೇಕಂತ ಮಾಲಿಂಪುರದ ಯುವಕರು, ಹಿರಿಯರು ಕೂಡಿಕೊಂಡು ಈ ಕಾರ್ಯಕ್ರಮಕ್ಕೆ ಜೀವಂತವಾಗಿಟ್ಟಿದ್ದಾರೆ. ಈ ಕಾರ್ಯಕ್ರಮದ ಪ್ರಯೋಜನವನ್ನು ಸಾರ್ವಜನಿಕರು, ವಿಶೇಷವಾಗಿ ರೈತರು ಇದರ ಪ್ರಯೋಜನ ಪಡಿಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.